ಕೋಲಾರದ ಮಹಾಜನತೆಯ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತಿನ ಒಂದು ಕೊನೆಯ ಹಂತದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ. ಉತ್ತಮವಾಗಿ ಕೋಲಾರದ ಎಲ್ಲ ನನ್ನ ಆತ್ಮೀಯ ತಂದೆ ತಾಯಂದಿರಿಗೆ ಯುವಕ ಸ್ನೇಹಿತರಿಗೆ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಜಾತ್ಯಾತೀತ ಜನತಾ ವರ್ಗ ನಾಡಿನ ಹತ್ತಿನ ಆರೋಗ್ಯ ಜನತೆಯ ಬದುಕಿಗೆ ಪಂಚರತ್ನ ಅಂತಕ್ಕಂಥ ಐದು ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಕೋಲಾರದ ಮುಳುಗಾಲಿನ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ಮುಳುಬಾಗಿಲಿನಿಂದ ಪ್ರಾರಂಭ ಆದಂತಹ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮಗಳು ಈ ನಾಡಿನ ಜನತೆಯ ಹೃದಯವನ್ನು ಮುಟ್ಟಿದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೋಲಾರ ಜಿಲ್ಲೆಯಿಂದ ಪ್ರಾರಂಭ ಆದಂತಹ ನಾಡಿನ ಜನತೆಯ ಮುಟ್ಟಿಗೆ ಎಲ್ಲ ಭಾಗದಲ್ಲೂ ಅತ್ಯಂತ ಅಭಿಮಾನದಿಂದ ಈ ಬಾರಿ ಜನತಾ ದಳವನ್ನ ಆಶೀರ್ವಾದ ಮಾಡ್ತೀವಿ. ಈ ಬಾರಿ ಸ್ಪಷ್ಟ ಮೇಲ್ಪಟ್ಟಿವೆ ಸರ್ಕಾರವನ್ನ ಜನತಾ ದಳಕ್ಕೆ ನೀಡಿದ್ದೀವಿ ಅಂತಕ್ಕಂಥ ಮಾತನ್ನ ತಂದೆ ತಾಯಂದಿರು ನನ್ನ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ಚುನಾವಣೆಯ ಘೋಷಣೆ ಆದ ನಂತರ ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ಸುಮಾರು 40-50 ಕ್ಷೇತ್ರಗಳಿಗೆ